ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ, ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಏನೇ ಇರಬಹುದು, ಭಯಪಡಬೇಡ್ರಿ. ಬನ್ನಿ, ನಾವು ಒಟ್ಟಾಗಿ ಎಲ್ಲವನ್ನು ಮರೆತು ನಮ್ಮ ತಂದೆಯನ್ನು ಆರಾಧಿಸುವ, ಹೃದಯಪೂರ್ವಕವಾಗಿ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬನ್ನಿ ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾವು ನಮ್ಮ ಪರಿಶುದ್ಧನಾದ ನಮ್ಮ ತಂದೆ, ನಮ್ಮ ಕರ್ತನನ್ನು ಒಟ್ಟಾಗಿ ಆರಾಧಿಸುವ ದೇವರ ವಾಕ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯ ಎಫೆಸ್ಯರಿಗೆ ಬರೆದ ಅಪೊಸ್ತಲ ಪೌಲನು ಎಫೆಸ್ಯರಿಗೆ ಬರೆದ 4:29 ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತಹ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಪ್ರೈಸ್ ಗಾಡ್. ಅಪೊಸ್ತಲ ಪೌಲ್ ಹೇಳ್ತಾನೆ, ನಿಮ್ಮ ಬಾಯಿ ಒಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು, ಕಾಲಕ್ಕೆ ಉಚಿತವಾದ ಮಾತು ಇದ್ದರೆ ಕೇಳುವವರಿಗೆ, ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ.
ಪ್ರೇರೇ, ನಾವು ಬೋರ್ನ್ ಅಗೇನ್ ಆದವರು, ನಾವು ಹೊಸದಾಗಿ ಹುಟ್ಟಿದವರು, ನಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ. ಎನಿ ವರ್ಡ್ ವಿ ಸ್ಪೀಕ್, ನಾವು ಏನೇ ಮಾತಾಡುತ್ತೇವೆ ಅದರಲ್ಲಿ ಜೀವ ಇದೆ, ಅದರಲ್ಲಿ ಮರಣ ಇದೆ. ನೀವು ಬೈ ಫೇತಲ್ಲಿ ಏನು ಮಾತಾಡುತ್ತೀರಿ, ನೀವು ಜೀವವನ್ನು ಬಿಡುಗಡೆ ಮಾಡುತ್ತೀರಿ. ಒಬ್ಬ ವ್ಯಕ್ತಿಗೆ ಬೈ ಫೇತಲ್ಲಿ ಮಾತಾಡುತ್ತೀರಿ, ಎನ್ಕರೇಜ್ಮೆಂಟ್ ಮಾತಾಡುತ್ತೀರಿ, ಅವನ ಭಕ್ತಿ ಅಂದರೆ ಅವನ ಅಂತರದ ಮನುಷ್ಯನಲ್ಲಿ ನೀವು ದೇವರ ಜೀವವನ್ನು ವರ್ಗಾವಣೆ ಮಾಡುತ್ತೀರಿ. ನಿಮ್ಮ ಬಾಯಿ ಮಾತುಗಳು ವೆರಿ ವೆರಿ ಇಂಪಾರ್ಟೆಂಟ್. ಬೈಬಲ್ ಹೇಳ್ತದೆ ನಿಮ್ಮ ಬಾಯಲ್ಲಿ ಯಾವ ಕೆಟ್ಟ ಮಾತು ಹೊರಡಬಾರದು. ಒಬ್ಬನ ಎಷ್ಟೇ ಭಕ್ತಿವಂತನಿದ್ದರೂ ಕೂಡ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡುವುದಿಲ್ಲ. ಓಕೆ, ಅವನು ಎಷ್ಟೇ ಭಕ್ತಿವಂತನಿದ್ದರೂ ಕೂಡ ಅವನು ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನವನ್ನು ಉಂಟು ಮಾಡುವುದಿಲ್ಲ ಅಂತ ಯಾಕೋಬನ ಗ್ರಂಥದಲ್ಲಿ ಹೇಳ್ತದೆ. ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನ. ಸದ್ಭಕ್ತನೆನಿಸಿಕೊಳ್ಳುವ ಯಾವುದೇ ಒಂದು ರಿಲೀಜಿಯಸ್ ವ್ಯಕ್ತಿ, ನಾನು ಭಕ್ತ, ನಾನು ಪ್ರೇಯರ್ ವಾರಿಯರ್ ಅಂತ ಹೇಳುವವ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನು ತನ್ನ ಸ್ವಂತ ಹೃದಯವನ್ನು ವಂಚಿಸ್ತಾನೆ. ಬೈಬಲ್ ಹೇಳುವುದಿಲ್ಲ ಅವನು ಪಕ್ಕದವನ್ನು ವಂಚಿಸ್ತಾನೆ, ಜನರನ್ನು ವಂಚಿಸ್ತಾನೆ, ಅವರನ್ನಿವರನ್ನು ವಂಚಿಸ್ತಾನೆ ಅಂತ ಹೇಳುವುದಿಲ್ಲ. ಅವನು ತನಗೆ ವಂಚಿಸ್ತಾನೆ, ತನ್ನ ಸ್ವಂತ ಹೃದಯವನ್ನು ವಂಚಿಸ್ತಾನೆ. ಓಕೆ, ನಾಲಿಗೆ ಕಡಿವಾಣವನ್ನು ಹಾಕದಿದ್ದರೆ. ಇವತ್ತು ನಮಗೆ ರಕ್ಷಣೆ ಆದದ್ದು ಹೇಗೆ? ಹೃದಯದಿಂದ ನಂಬಿದರ ಮೂಲಕ ನಮಗೆ ನೀತಿ ದೊರೆಯಿತು. ಬಾಯಿಂದ ಅರಿಕೆ ಮಾಡಿದರ ಮೂಲಕ, ದಟ್ ಮೀನ್ಸ್ ಬಾಯಿಂದ ನೀವು ಅನೌನ್ಸ್ ಮಾಡಿದ ಮೂಲಕ, ನೀವು ಬಾಯಿಂದ ಹೇಳಿದನೆ ಕಾರಣ ಏನಾಯಿತು, ನಿಮಗೆ ರಕ್ಷಣೆ ಆಯಿತು. ನೀವು ನಂಬಿದಾಗ ನೀವು ನಿತ್ಯ ಜೀವವನ್ನು ಹೊಂದಿದ್ದೀರಿ. ನಂಬಿದಾಗ ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಬಟ್ ನೀವು ಏನು ನಂಬುತ್ತಾ ಇದ್ದೀರಿ ಅದನ್ನು ನೀವು ಹೇಳಿದಾಗ, ಅನೌನ್ಸ್ ಮಾಡಿದಾಗ, ಪ್ರಕಟಿಸಿದಾಗ ನಿಮ್ಮ ರಕ್ಷಣೆ ಕಂಪ್ಲೀಟ್ ಆಯಿತು. ಪ್ರೇರೇ, ಈಗ ರಕ್ಷಣೆ ಹೊಂದಿದ ನಾವು ನಮ್ಮ ನಾಲಿಗೆಯಲ್ಲಿ ಯಾವಾಗಲೂ ಆತ್ಮದ ಮಾತುಗಳಿರಬೇಕು, ಆತ್ಮ ಸಂಬಂಧವಾದ ಹಾಡುಗಳಿರಬೇಕು, ಆತ್ಮ ಸಂಬಂಧವಾದ ವಿವರಣೆ ಇರಬೇಕು, ಆತ್ಮ ಸಂಬಂಧವಾದ ಮಾತುಗಳನ್ನು ನಾವು ಮಾತಾಡಬೇಕು. ಅದು ಮಾತ್ರ ಇನ್ನೊಬ್ಬರ ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಕಾಲಕ್ಕೆ ಉಚಿತವಾದ ದ ರೈಟ್ ಸೀಸನ್ ವರ್ಡ್ ಅದು ಮಾತಾಡುತ್ತದೆ ಮತ್ತು ಅನೇಕರನ್ನು ಕಂಫರ್ಟ್ ಮಾಡುತ್ತದೆ. ಓಕೆ, ಒಂದು ವೇಳೆ ನಿಮಗೆ ವೀಕ್ ಫೀಲ್ ಆಗ್ತಾ ಇದೆ, ವೀಕ್ನೆಸ್ ಫೀಲ್ ಆಗ್ತಾ ಇದೆ, ದ ಬೈಬಲ್ ಹೇಳ್ತದೆ ಎಲ್ಲ ಬಲಹೀನರು ಅಂದರೆ ನಿಮಗೆ ಏನು ಫೀಲ್ ಆಗ್ತದೆ ಅದನ್ನು ಫೀಲಿಂಗನ್ನು ಮಾತಾಡಬೇಡಿ. ಬಟ್ ನಾವು ಹೇಳ್ರಿ, ಐ ಆಮ್ ಸ್ಟ್ರಾಂಗ್ ಇನ್ ಕ್ರೈಸ್ಟ್, ಯಾಕಂದರೆ ಕ್ರಿಸ್ತನ ಬಲವು ನನ್ನಲ್ಲಿದೆ, ಕ್ರಿಸ್ತನ ಪ್ರಭಾವವು ನನ್ನಲ್ಲಿದೆ, ಪವಿತ್ರಾತ್ಮ ನನ್ನಲ್ಲಿ ವಾಸ ಮಾಡುವ ಕಾರಣ ನಾನು ಬಲಾಢ್ಯನಾಗಿದ್ದೇನೆ. ಆಗ ನಿಮ್ಮ ಬಾಯಿ ನಿಮ್ಮ ಹೃದಯದ ಒಟ್ಟಿಗೆ ಎಗ್ರಿ ಆಗುತ್ತದೆ, ನಿಮ್ಮ ಬಾಯಿ ನಿಮ್ಮ ಹೃದಯದ ಒಟ್ಟಿಗೆ ಎಗ್ರಿ ಆಗುತ್ತದೆ. ನೀವು ಸರಿಯಾದ ಮಾತುಗಳನ್ನು ನೀವು ಮಾತಾಡುತ್ತೀರಿ. ಯು ಆರ್ ಸ್ಪೀಕಿಂಗ್ ದ ರೈಟ್ ವರ್ಡ್ ಇನ್ ದ ರೈಟ್ ಟೈಮ್. ಸರಿಯಾದ, ನೀವು ನಿಮ್ಮ ಹೃದಯವನ್ನು ನೀವು ವಂಚಿಸ್ತಿಲ್ಲ. ಒಂದು ವೇಳೆ ನಿಮಗೆ ಏನು ಫೀಲ್ ಆಗ್ತದೆ, ನಿಮ್ಮ ದೇಹದಲ್ಲಿ ಏನು ಫೀಲಿಂಗ್ಗಳಾಗ್ತದೆ ಅದನ್ನು ನೀವು ಮಾತಾಡೋದಂತ ಹೇಳಿದರೆ ನಿಮ್ಮ ಹೃದಯಕ್ಕೆ ನೀವು ವಂಚಿಸುವಂಥದ್ದು. ನಿಮ್ಮ ಹೃದಯದ ಒಟ್ಟಿಗೆ ನಿಮ್ಮ ಬಾಯಿ ಎಗ್ರಿ ಆಗಲಿಲ್ಲ. ನಿಮ್ಮ ಮಾತು ನಿಮ್ಮನ್ನು ಆಳುತ್ತದೆ, ನಿಮ್ಮ ಮಾತು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತದೆ, ನಿಮ್ಮ ಮಾತು ನಿಮ್ಮನ್ನು ಪೊಸಿಷನ್ನಲ್ಲಿಡುತ್ತದೆ, ನಿಮ್ಮ ಮಾತು ನಿಮ್ಮ ಆತ್ಮಿಕ ಮನುಷ್ಯನು ಹೊರಗೆ ಬರುವಂತೆ ಪ್ರಜ್ವಲಿಸುವಂತೆ ಮಾತಾಡ್ತದೆ. ಒಂದು ಕೋಳಿಯ ಮೊಟ್ಟೆ ಒಳಗೆ ಒಂದು ಮರಿ ಇರ್ತದೆ, ತಾಯಿ ಕೇವಲ ಆ ಮರಿಗೆ ಕಾವು ಕೊಡ್ತದೆ ಅಷ್ಟೇ, ಬಿಸಿ ಕಾವು ಕೊಡ್ತದೆ. ಬಟ್ 21 ದಿನದಲ್ಲಿ ನಾವು ನೋಡ್ತೇವೆ ಆ ಮರಿ ಏನು ಮಾಡುತ್ತದೆ, ಅದು ಕುಟ್ಟಿ 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 ಅದು ತನ್ನ ಕೊಕ್ಕಿನಿಂದ ಬಡಿದು ಅದು ತನ್ನ ಕವಚವನ್ನು ಹೊಡೆಯುತ್ತದೆ, ಕವಚವನ್ನು ಹೊಡೆದು ಆ ಮರಿ ಹೊರಗೆ ಬರುತ್ತದೆ. ಅದೇ ರೀತಿ ನೀವು ಅಂತರದಲ್ಲಿ ಕ್ರಿಸ್ತನಲ್ಲಿ ಹೊಸಬರಾಗಿದ್ದೀರಿ, ನೀವು ಅಂತರದಲ್ಲಿ ನೀವು ಹೊಸ ಸೃಷ್ಟಿಯಾಗಿದ್ದೀರಿ. ನೀವು ಹೊಸ ಸೃಷ್ಟಿಯ ವ್ಯಕ್ತಿ ಅವನು ಯಾವಾಗಲೂ ಅವನು ಫೀಲಿಂಗ್ಗಳನ್ನು ಮಾತಾಡೋದಲ್ಲ, ಅವನ ಹೃದಯ ಏನು ಹೇಳುತ್ತದೆ ಅದನ್ನು ಅವನು ಮಾತಾಡಬೇಕು. ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದೆ ಅಂತ ಮಾತಾಡಬೇಕು. ನೀನು ಮಾತಾಡಿದಾಗ ಈ ವೀಕ್ನೆಸ್ ಎಂಬ ಕವಚ
ಬಲಹೀನ ಎಂಬ ಕವಚ, ಲೋನ್ಲಿನೆಸ್ ಎಂಬ ಕವಚ, ರೋಗ ಎಂಬ ಕವಚ, ಅದು ಮೆಂಟಲ್ ಸ್ಟ್ರಾಂಗ್ ಹೋಲ್ಡ್ಗಳು, ಅದು ಒಡೆದು ನೀವು ಹೊರಗೆ ಪ್ರಕಾಶಿಸ್ತೀರಿ. ಅದಕ್ಕೆ ಬಾಯಿ ಬೀಳುತ್ತದೆ, ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಲವಲವಕೆಯಿಂದ ಎದುರು ನೋಡ್ತಾ ಇದೆ. ದ ಕ್ರಿಯೇಷನ್ ಈಸ್ ಈಗರ್ಲಿ ವೇಟಿಂಗ್ ಫಾರ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸನ್ಸ್ ಆಫ್ ಗಾಡ್. ಬೇಕಾದರೆ ನಾವು ಓದುವ ರೋಮಾಪುರದ ಪತ್ರಿಕೆಯಲ್ಲಿ ರೋಮನ್ಸ್ 8ನೇ ಅಧ್ಯಾಯದಲ್ಲಿ ಓದಿದರೆ ನಮಗೆ ಸಿಗ್ತದೆ. 18ನೇ ವಚನ, ನಮಗೋಸ್ಕರ ಮುಂದಿನ 8ನೇ ಅಧ್ಯಾಯ 18ನೇ ವಚನ, ರೋಮಾಪುರದ ಪತ್ರಿಕೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಾ ಮಹಿಮಾ ಪದವಿಯನ್ನು ಆಲೋಚಿಸಿ. ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎನಿಸ್ತವೆ. ಅಂದರೆ ಪ್ರೆಸೆಂಟ್ ದ ಕಷ್ಟಗಳು, ಸಿಚುವೇಶನ್ಗಳು, ಪ್ರಾಬ್ಲಮ್ಗಳು, ಅದನ್ನು ಅಲ್ಪವೆಂದು ಎನಿಸ್ತೇವೆ. ಓಕೆ, ಅಲ್ಪವೆಂದು ಸರಿ ಎನಿಸ್ತೇವೆ. ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತದೆ. ದೇವಪುತ್ರರು ಯಾರು? ದೇವಪುತ್ರರು ಇವತ್ತು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನೀವು ದೇವರ ಪುತ್ರರಾಗಿದ್ದೀರಿ. ಗಲಾತಿಯರಿಗೆ ಬರೆದ 3ನೇ ಅಧ್ಯಾಯ ನಾನು 26ರಲ್ಲಿ ಓದ್ತೇನೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಪ್ರೇರೆ 26ನೇ ವಚನ ಹೇಳ್ತದೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು, ಅಂದರೆ ಶರೀರ ಸಂಬಂಧದಲ್ಲಿ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಪ್ರೈಸ್ ಗಾಡ್. ನೀವು ಶಾರೀರಿಕವಾಗಿ ಗಂಡು ಇರ್ಬೋದು, ಹೆಣ್ಣು ಇರ್ಬೋದು, ಕಪ್ಪು ಇರ್ಬೋದು, ಬಿಳಿ ಇರ್ಬೋದು, ತೋರ ಇರ್ಬೋದು, ಸಪುರ ಇರ್ಬೋದು, ಅಥವಾ ಡಿಫ್ರೆಂಟ್ ಹಿನ್ನೆಲೆ ಇರ್ಬೋದು. ದೇವರು ನಮ್ಮನ್ನು ಶರೀರ ಸಂಬಂಧವಾಗಿ ನೋಡುವುದಿಲ್ಲ. ನಾವು ಶರೀರ ಸಂಬಂಧವಾಗಿ ಇನ್ನು ಯಾರನ್ನು ಅರಿತುಕೊಳ್ಳುವುದಿಲ್ಲ ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ಶರೀರ ಸಂಬಂಧವಾದವುಗಳ ಮೇಲೆ ನಮಗೆ ಭರವಸೆವಿಲ್ಲ. ಶರೀರ ಸಂಬಂಧವುಗಳ ಮೇಲೆ ಅಂತ ಹೇಳಿದರೆ ನಮ್ಮ ಕುಟುಂಬ, ಪ್ರಾರ್ಥನೆಯ ಕುಟುಂಬ, ನಮ್ಮ ಮನೆ ಪ್ರಾರ್ಥನೆಯದ್ದನ್ನು ಅದು ಅಲ್ಲ. ಅದು ಎಷ್ಟೇ ಇದ್ದರೂ ನೀನು ರಕ್ಷಣೆ ಹೊಂದಬೇಕಾದರೆ ನೀನು ವೈಯಕ್ತಿಕವಾಗಿ ಏಸು ನಿನಗೋಸ್ಕರ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥನಾಗಿದ್ದಾನೆ ಎಂದು ನೀನು ವೈಯಕ್ತಿಕವಾಗಿ ನೀನು ಅಂಗೀಕಾರ ಮಾಡಬೇಕು. ವೈಯಕ್ತಿಕವಾಗಿ ನಿನ್ನ ಇಂಟಿಮೇಸಿ ರಿಲೇಷನ್ಶಿಪ್ ದೇವರೊಟ್ಟಿಗೆ ಬಹಳ ಪ್ರಾಮುಖ್ಯ. ವೈಯಕ್ತಿಕವಾಗಿ ನೀನು ದೇವರೊಟ್ಟಿಗೆ ಸಮಯವನ್ನು ಕಳೆಯುವುದು ವೆರಿ ವೆರಿ ಇಂಪಾರ್ಟೆಂಟ್. ವೈಯಕ್ತಿಕವಾಗಿ ನೀನು ದೇವರನ್ನು ಅರಿಯುವಂಥದ್ದು ಬಹಳ ಪ್ರಾಮುಖ್ಯ. ಪ್ರೈಸ್ ಗಾಡ್. ವೈಯಕ್ತಿಕವಾಗಿ ನೀನು ಆತ್ಮದಲ್ಲಿ ನೋಡಿದರೆ, ದೇವರನ್ನು ನೋಡಿದರೆ, ಅಲ್ಲಿ ಗಂಡು ಹೆಣ್ಣು, ಗ್ರೀಕ್ ಮತ್ತು ಯಹೂದ್ಯ ಅಥವಾ ಎನಿ ಹಿನ್ನೆಲೆ, ಮಲಯಾಳಿ, ಕನ್ನಡ, ತಮಿಳು, ಅದೆಲ್ಲ ನೋಡುವುದಿಲ್ಲ. ಅದು ನೋಡುವುದು ಮನುಷ್ಯರು. ಅವರು ತಮಿಳು ಕ್ರಿಶ್ಚಿಯನ್, ಇವರು ಕನ್ನಡ ಕ್ರಿಶ್ಚಿಯನ್, ಇವರು ಮಲಯಾಳಿ ಕ್ರಿಶ್ಚಿಯನ್, ಇವರು ಕ್ಯಾಥಲಿಕ್ ಕ್ರಿಶ್ಚಿಯನ್, ಇವರು ಹಿಂದೂ ಕ್ರಿಶ್ಚಿಯನ್, ಇವರು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್, ಅದೆಲ್ಲ ನೋಡುವಂಥದ್ದು ಮನುಷ್ಯರು, ಶರೀರ ಸಂಬಂಧ. ದೇವರು ಆತ್ಮ ಸಂಬಂಧದಲ್ಲಿ ನಿಮ್ಮನ್ನು ನೋಡುವಾಗ ಯಾರು ಯಾರು ಆತನ ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೇವರು ನಿಮ್ಮನ್ನು ತನ್ನ ಮಕ್ಕಳೆಂದು ಕರೀತಾನೆ. ದೇವರು ನಿಮ್ಮನ್ನು ಆತ್ಮದಲ್ಲಿ ಮಕ್ಕಳೆಂದು ನೋಡುತ್ತಾನೆ. ನೀವು ಮಾತಾಡಬೇಕು, ನಾನು ದೇವರ ಮಗನಾಗಿದ್ದೇನೆ. ಆಗುತ್ತಿಲ್ಲ, ನಾನು ದೇವರ ಮಗನಾಗಿದ್ದೇನೆ. ದಟ್ ಮೀನ್ಸ್ ನೀನು ಆತ್ಮ ಸಂಬಂಧವಾಗಿ ಮಾತಾಡಬೇಕು. ಓಕೆ, ನಮ್ಮ ಬಾಯಲ್ಲಿ ಯಾವ ಕೆಟ್ಟ ಮಾತುಗಳು ಬರುವಂಥದ್ದಲ್ಲ. ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಗೋಸ್ಕರ ಆಡಿರಿ ಅಂತ ಬಾಯಿ ಬೆಳೀತದೆ. ನಮ್ಮ ಮಾತುಗಳು ಇನ್ನೊಬ್ಬರ ಅಂತರದ ಮನುಷ್ಯನನ್ನು ಬೆಳೆಸುವಂಥ, ಬಲಪಡಿಸುವಂಥ, ಸ್ಟ್ರೆಂಥನ್ ಮಾಡುವಂಥ, ಸಾಮರ್ಥ್ಯಗೊಳಿಸುವಂಥ ಮಾತುಗಳು ಹೊರಡಬೇಕು. ಆತ್ಮಿಕ ಮನುಷ್ಯನು ಆತ್ಮಿಕ ಮಾತುಗಳನ್ನು ಮಾತಾಡ್ತಾನೆ, ಲೌಕಿಕ ಮನುಷ್ಯನು ಲೌಕಿಕ ಮಾತುಗಳನ್ನು ಮಾತಾಡ್ತಾನೆ. ಆತ್ಮಿಕ ಮನುಷ್ಯನು ನಂಬಿಕೆಯನ್ನು ಮಾತಾಡುತ್ತಾನೆ, ಲೌಕಿಕ ಮನುಷ್ಯನು ಅವರಿವರ ಸುದ್ದಿ ಮಾತಾಡುತ್ತಾನೆ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಹಾಗೆ, ಯಾರು ಸರಿ ಇಲ್ಲ. ಸರಿ ಇರುವಂಥದ್ದು ಕ್ರಿಸ್ತನು. ಕ್ರಿಸ್ತನಲ್ಲಿ ನೀವು ಆಲ್ರೆಡಿ ಸರಿ ಆಗಿದ್ದೀರಿ. ಬಟ್ ನಿಮಗೆ ಗೊತ್ತಿಲ್ಲದ ಕಾರಣ, ನಿಮ್ಮ ಆತ್ಮ ಮಲಗಿದ ಕಾರಣ ನಿಮ್ಮ ಮಾತುಗಳು ಡಿಫ್ರೆಂಟ್ ಆಗಿರ್ತವೆ.
ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಅವನು ಎಷ್ಟು ಸದ್ಭಕ್ತನೆನಿಸಿಕೊಂಡ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡೋದಿಲ್ಲ. ಅವನು ತನ್ನ ಸ್ವಂತ ಹೃದಯವನ್ನು ಮೋಸಗೊಳಿಸ್ತಾನೆ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವು ನಿಮ್ಮ ಹೃದಯವನ್ನು ಮೋಸಗೊಳಿಸಬೇಡ್ರಿ. ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿದ್ದುಕೊಂಡು ಸ್ಪೀಕ್ ಗಾಡ್ಸ್ ವರ್ಡ್, ದೇವರ ಮಾತುಗಳನ್ನು ಮಾತಾಡಿ. ಯಾಕಂದರೆ ದೇವರ ಜೀವವು ನಿಮ್ಮ ಒಳಗಿದೆ, ದೇವರ ಡಿವಿನಿಟಿ ನಿಮ್ಮ ಒಳಗಿದೆ, ದೇವರ ಪ್ರೀತಿ ನಿಮ್ಮ ಒಳಗಿದೆ, ದೇವರ ಆರೋಗ್ಯ ನಿಮ್ಮ ಒಳಗಿದೆ, ದೇವರ ಸಮಾಧಾನ ನಿಮ್ಮ ಒಳಗಿದೆ. ನೀವು ಅದನ್ನು ಮಾತಾಡಿ ಬೈ ಫೇತಲ್ಲಿ. ನೀವು ಮಾತಾಡುತ್ತಿರುವಾಗ ನಿಮ್ಮ ಮೈಂಡ್ ರಿನ್ಯೂ ಆಗುತ್ತದೆ. ಅರಿಕೆ ಮಾಡುವುದಂತ ಹೇಳಿದರೆ ಪ್ರಿಯರಿ, ನಿಮ್ಮ ಒಳಗಿರುವ ಜೀವವನ್ನು ನೀವು ಹೊರಗೆ ಮಾತಾಡುವಂಥದ್ದು, ನಿಮ್ಮ ಮೈಂಡನ್ನು ನೀವು ನೂತನಗೊಳಿಸುವಂಥದ್ದು, ನಿಮ್ಮ ಮೈಂಡನ್ನು ನೂತನ ಪಡಿಸುವಂಥದ್ದು. ಅದನ್ನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ಸ್ಪೀಕ್ ರೈಟ್ ವರ್ಡ್. ದೇವರು ಯಾರನ್ನು ಕಳಿಸ್ತಾನೋ ಅವನಿಗೆ ಆತ್ಮವರವನ್ನು ಅಳತೆ ಮೀರಿ ಕೊಟ್ಟದ್ದರಿಂದ ಅವನು ದೇವರ ಮಾತುಗಳನ್ನು ಮಾತಾಡ್ತಾನೆ. ಮೂರನೇದೇ 34ನೇ ವಚನ ಯೋಹಾನ ಸುವಾರ್ತೆಯಲ್ಲಿ, ಹೇಗೆಂದರೆ ದೇವರು ಯಾರನ್ನು ಕಳಿಸ್ತಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸಿದ್ದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ದೇವರು ಯಾರನ್ನು ಕಳಿಸ್ತಾನೋ ಅವನಿಗೆ ಆತ್ಮವರವನ್ನು ಅಳತೆ ಮೀರಿ ವಿದೌಟ್ ಮೆಜರ್ ಕೊಟ್ಟದ್ದರಿಂದ ಆತನು ದೇವರ ಮಾತುಗಳನ್ನೇ ಮಾತಾಡುತ್ತಾನೆ. ಬೇರೆ ನಾವು ನಮ್ಮಷ್ಟಕ್ಕೆ ದೇವರ ಮಾತು ಮಾತಾಡುವವರಲ್ಲ. ನಾವು ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮ ನಮ್ಮ ಒಳಗೆ ಇದ್ದಾನೆ. ನೀವು ಪ್ರತಿಯೊಂದು ಸರ್ತಿ ನೀವು ದೇವರ ವಾಕ್ಯವನ್ನು ಮಾತಾಡುವಾಗ ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ ಅಂತ ಬೈಬಲ್ ಹೇಳ್ತದೆ. ಪ್ರತಿಯೊಬ್ಬ ವಿಶ್ವಾಸಿಯ ಹೊಟ್ಟೆಯ ಒಳಗಿಂದ, ಹೊಟ್ಟೆ ಅಂತ ಹೇಳಿದರೆ ನಮ್ಮ ಶರೀರ ಅಲ್ಲ, ಹೊಟ್ಟೆ ಅಂತ ಹೇಳಿದರೆ ನಮ್ಮ ಆತ್ಮದ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಅದರ ಅರ್ಥ ಇನ್ನೊಬ್ಬರ ಜೀವಿತದಲ್ಲಿ ನೀನು ಭಕ್ತಿಯನ್ನು ವೃದ್ಧಿ ಮಾಡುತ್ತೆ, ಅವರ ಅಂತರದ ಮನುಷ್ಯನನ್ನು ಬಲಪಡಿಸ್ತೆ. ನಂಬಿಕೆ ಎಂಬುವಂಥದ್ದು ಆತ್ಮ. ಒಬ್ಬ ವ್ಯಕ್ತಿ ನಂಬಿಕೆಯಲ್ಲಿ ಮಾತಾಡಿದಾಗ ಇನ್ನೊಬ್ಬರ ನಂಬಿಕೆ ಅದು ಬಲ ಹೊಂದುತ್ತದೆ, ಇನ್ನೊಬ್ಬರ ನಂಬಿಕೆ ಅದು ಪ್ರಜ್ವಲಿಸ್ತದೆ. ಇನ್ನೊಬ್ಬರು ಅಂತರದಲ್ಲಿ ಇದ್ದ ಆ ಒಂದು ಟ್ರೆಜರ್, ಅವನ ಒಳಗೆ ಕ್ರಿಸ್ತನಲ್ಲಿ ಇಟ್ಟಂಥ ಗುಣಶಕ್ತಿಗಳು ಅದು ಹೊರಗೆ ಬರುತ್ತವೆ, ಅದು ಹೊರಗೆ ಮ್ಯಾನಿಫೆಸ್ಟ್ ಆಗ್ತದೆ. ಒಂದು ವೇಳೆ ನೀವು ಶರೀರದ ಮಾತುಗಳನ್ನು ನೀವು ಮಾತಾಡಿದರೆ ಅವನು ಇನ್ನೂ ಕುಗ್ಗಿ ಹೋಗ್ತಾನೆ. ಅವನ ಒಳಗಿರುವ ಆ ಸಾಮರ್ಥ್ಯ ಅದು ಮುಚ್ಚಿ ಹೋಗುತ್ತದೆ. ಅವನ ಒಳಗಿರುವ ಆ ಒಂದು ಮಹಿಮೆ, ದೇವರ ಮಹಿಮೆ ಅದು ಮುಚ್ಚಿ ಹೋಗುತ್ತದೆ. ಬೇರೆ ನಿಮ್ಮ ಬಾಯಲ್ಲಿ ಯಾವಾಗಲೂ ಕಾಲೋಚಿತವಾದ ಮಾತುಗಳು ಇರಲಿ. ಯಾವಾಗಲೂ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ. ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೀರಿ, ನೀವು ಅನೇಕರನ್ನು ಎನ್ಕರೇಜ್ ಮಾಡುತ್ತೀರಿ. ಯೇಸು ಸ್ವಾಮಿ ಯಾವಾಗಲೂ ಪರಲೋಕದ ಬಗ್ಗೆ ಮಾತಾಡುತ್ತಿದ್ದ. ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ, ನಾನು ಪರಲೋಕ ಸಂಸ್ಥಾನದವನು. ಯಾವಾಗಲೂ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದ. ಯೇಸು ಸ್ವಾಮಿ ಹೇಳಿದವ, ನಂಬುವರಿಂದ ಈ ಸೂಚಕರೆಗಳುಂಟಾಗು, ಅವರು ನನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಹೊರಗೆ ಹಾಕುವರು, ರೋಗಿಗಳ ಮೇಲೆ ಕೈಯಿಟ್ಟಾಗ ಸ್ವಸ್ಥತೆ ಹೊಂದುತ್ತಾರೆ, ಅವರು ವಿಷ ಪದಾರ್ಥ ಕುಡಿದರೂ ಅವರಿಗೇನು ಆಗುವುದಿಲ್ಲ, ಅವರು ಹೊಸ ಭಾಷೆಯನ್ನು ಮಾತಾಡ್ತಾರೆ. ವಾಟ್ ಈಸ್ ದ್ಯಾಟ್ ನ್ಯೂ ಲ್ಯಾಂಗ್ವೇಜ್? ನಂಬಿಕೆಯ ಲ್ಯಾಂಗ್ವೇಜ್ ನಿಮ್ಮ ಆತ್ಮಕ್ಕೆ ಅರ್ಥ ಆಗ್ತದೆ, ನಂಬಿಕೆಯ ಭಾಷೆ ಅದು ನಿಮ್ಮ ಆತ್ಮಕ್ಕೆ ಅರ್ಥ ಆಗ್ತದೆ, ನಿಮ್ಮ ಶರೀರಕ್ಕೆ ಅರ್ಥ ಆಗುವುದಿಲ್ಲ. ಶರೀರಕ್ಕೆ ಅದು ಹುಚ್ಚು ಮಾತು. ಅದಕ್ಕೋಸ್ಕರ 1 Corinthians 2:14 ಹೇಳ್ತದೆ, ಪ್ರಾಪಂಚಿಕ ಮನುಷ್ಯನು, ಸ್ವಾಭಾವಿಕ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅದು ಅವನಿಗೆ ಹುಚ್ಚು ಮಾತಾಗಿ ತೋರಲ್ಪಡ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳು, ಗ್ರಹಿಸುವಂಥದ್ದು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳು. ಅದರಿಂದ ಆತ್ಮಿಕ ವಿಷಯಗಳು ಆತ್ಮಿಕ ವ್ಯಕ್ತಿಗೆ ಅರ್ಥ ಆಗ್ತದೆ, ಶಾರೀರಿಕ ವ್ಯಕ್ತಿಗೆ ಅದು ಅರ್ಥ ಆಗುವುದಿಲ್ಲ. ಶಾರೀರಿಕ ವ್ಯಕ್ತಿಗೆ ಅದು ಫಾರಿನ್ ಲ್ಯಾಂಗ್ವೇಜ್, ಅದು ಹುಚ್ಚು ಮಾತು. ಅದಕ್ಕೆ ಅಪೋಸ್ತಲ ಪೌಲ ಹೇಳ್ತಾನೆ, ರೈಟ್, ಗ್ರೀಕರು ಜ್ಞಾನವನ್ನು ಹುಡುಕ್ತಾರೆ, ಯಹೂದ್ಯರು ಅದ್ಭುತಗಳನ್ನು ಹುಡುಕ್ತಾರೆ. ಗ್ರೀಕರಿಗೆ ಹುಚ್ಚು ಮಾತು, ಯಹೂದ್ಯರಿಗೆ ಅದು ವಿಘ್ನ. ನಮಗಾದರೂ ಕ್ರಿಸ್ತನು ಶಿಲುಬೆಯ ವಿಷಯವಾದ ಮಾತು ದೇವರ ಶಕ್ತಿಯಾಗಿದೆ. ಇಟ್ ಇಸ್ ದ ಪವರ್ ಆಫ್ ಗಾಡ್, ದೇವರ ಶಕ್ತಿಯಾಗಿದೆ. ಯಾರಿಗೆ? ಆತ್ಮಿಕ ವ್ಯಕ್ತಿಗಳಿಗೆ. ಶಾರೀರಿಕ ವ್ಯಕ್ತಿ ಅವನು ಯಹೂದ್ಯನಾಗಲಿ ಗ್ರೀಕ್ ಆಗಲಿ ಯಾರೇ ಆಗಲಿ, ಅವರಿಗೆ ಅದು ಹುಚ್ಚು ಮಾತು, ಅವರವರ ಕಲ್ಚರಿಗೆ ಅದು ವಿರುದ್ಧವಾದ ಮಾತು. ಬಟ್ ಯಾವಾಗ ನೀವು ಆತ್ಮಿಕವಾಗಿ ಹೊಸದಾಗಿ ದೇವರ ಒಂದು ಸಂಬಂಧದಲ್ಲಿ ಹುಟ್ಟುತ್ತೀರಿ, ನಿಮಗೆ ಅದು
ಸಂತೋಷವನ್ನುಂಟು ಮಾಡುತ್ತದೆ. ಅದು ನಿಮಗೆ ಲೈಫ್ ಆಗಿದೆ, ಅದು ನಮ್ಮ ನಿಮ್ಮ ಜೀವಿತದ ಒಂದು ಭಾಗವಾಗಿದೆ. ಆಗ ನಿಮ್ಮ ಹೃದಯದಲ್ಲಿ ವಾಕ್ಯಗಳು ತುಂಬಿದರೆ ನಿಮ್ಮ ಬಾಯಲ್ಲಿ ಅದೇ ಬರುತ್ತದೆ, ನಿಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳು ಬರುವುದಿಲ್ಲ. ಯೇಸು ಆಮೇಲೆದ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುತ್ತದೆ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ಹೊರಗೆ ತೆಗಿತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗಿತಾನೆ. ಆದ್ದರಿಂದ ನಿಮ್ಮ ಹೃದಯದ ಒಳಗೆ ಯಾವಾಗಲೂ ದೇವರ ಸತ್ಯಾಂಶವಾದ ವಾಕ್ಯಗಳನ್ನು ಹಾಕಿರಿ. ವಾಕ್ಯಗಳು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸ ಮಾಡಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಒಬ್ಬರು ಉಪದೇಶ ಮಾಡಿರಿ, ಬುದ್ಧಿ ಹೇಳ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಅದರರ್ಥ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ವಾಸವಾಗಿದ್ದರೆ ನೀವು ಇನ್ನೊಬ್ಬರಿಗೆ ವಾಕ್ಯದ ಮೂಲಕ ಬುದ್ಧಿ ಹೇಳ್ತೀರಿ, ಉಪದೇಶ ಮಾಡುತ್ತೀರಿ, ಇನ್ನೊಬ್ಬರನ್ನ ಎನ್ಕರೇಜ್ ಮಾಡುತ್ತೀರಿ, ಕಾಲೋಚಿತವಾದ ಮಾತು ಮಾತಾಡ್ತೀರಿ. ನಿಮ್ಮ ಬಾಯಿಯ ಮಾತುಗಳು ಇಂಪ ಆಗಿರುತ್ತವೆ. ಕೇಳುವವರ ಹಿತಕ್ಕಾಗಿ ಆಡ್ರಿ ಅಂತ ಬೈಬಿಡ್ತೆ, ಕೇಳುವವರಿಗೆ ಕೇಡನ್ನು ಮಾಡಲಿಕ್ಕೆ ಆಡಬೇಡ್ರಿ. ಇನ್ನೊಂದು ಕಡೆ ಹೇಳುತ್ತೆ, ನಿಮ್ಮ ಬಾಯಲ್ಲಿ ಯಾವ ಕೆಟ್ಟ ಮಾತು ಹೊರಡಬಾರದು, ಕೇಳುವವರಿಗೆ ಕೇಡನ್ನೇ ಉಂಟು ಮಾಡುವಂಥ ಕೆಟ್ಟ ಮಾತುಗಳು ನಿಮ್ಮ ಬಾಯಲ್ಲಿ ಹೊರಡಬಾರದು ಅಂತ ಅಪೋಸ್ತಲ ಪೌಲನು ತಿಮೋತಿಗೆ ಬರೆಯುತ್ತಾನೆ. ಕೇಳುವವರಿಗೆ ಕೇಡು ಮಾಡುವಂಥ, ಕೇಳುವವರಿಗೆ ಡಿಸ್ಟರ್ಬ್ ಮಾಡುವಂಥ, ಕೇಳುವವರಿಗೆ ಕುಗ್ಗಿಸುವಂಥ, ನಿರಾಶೆ ತರುವಂಥ ಮಾತುಗಳು ನಿಮ್ಮ ಬಾಯಲ್ಲಿ ಹೊರಡಬಾರದು ಅಂತ ದೇವರ ವಾಕ್ಯ ಹೇಳ್ತೇವೆ. ನಿಮ್ಮ ಬಾಯಲ್ಲಿ ಯಾವಾಗಲೂ ಕಾಲೋಚಿತವಾದ ಮಾತುಗಳು ಹೊರಡಲಿ. ನಿಮ್ಮ ಬಾಯಲ್ಲಿ ಯಾವಾಗಲೂ ಆರೋಗ್ಯದ ಮಾತುಗಳು ಹೊರಡಲಿ. ನಿಮ್ಮ ಬಾಯಲ್ಲಿ ಯಾವಾಗಲೂ ಪವಿತ್ರಾತ್ಮನಿಂದ ಪ್ರೇರಿತವಾದ ಮಾತುಗಳು ಹೊರಡಲಿ. ಪ್ರೈಸ್ ಗಾಡ್. ಯಾವಾಗಲೂ ಮಾತುಗಳನ್ನು ಮಾತಾಡ್ರಿ, ಇನ್ನೊಬ್ಬರಿಗೆ ಮಾತಾಡ್ರಿ, ಎನ್ಕರೇಜ್ ಮಾಡಿರಿ, ಅನೇಕರಿಗೆ ಭಕ್ತಿ ವೃದ್ಧಿ ಮಾಡಿರಿ. ಅನೇಕನ್ನು ಕಟ್ಟುವುದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ, ಇನ್ನೊಬ್ಬರನ್ನು ಕೆಡವಲಿಕ್ಕೆ ದೇವರು ನಮ್ಮನ್ನು ಕರೆಯಲಿಲ್ಲ. ಅನೇಕನ್ನು ಸಂತೈಸಲಿಕ್ಕೆ ದೇವರು ನಿನ್ನನ್ನು ಮತ್ತು ನನ್ನನ್ನು ಇಟ್ಟಿದ್ದಾನೆ. ಅದಕ್ಕೋಸ್ಕರ ಆತನು ತನ್ನ ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿದ್ದಾನೆ. ಪ್ರೇರೆ, ನಿಮ್ಮ ನಾಲಿಗೆ ಸರಿ ಇದೆ, ನಿಮ್ಮ ಪರಿಸ್ಥಿತಿಗಳು ಸರಿ ಇರ್ತವೆ. ನಿಮ್ಮ ನಾಲಿಗೆ ಸರಿ ಇಲ್ಲ, ನಿಮ್ಮ ಪರಿಸ್ಥಿತಿಗಳು ಸರಿ ಇರುವುದಿಲ್ಲ. ಅದರಿಂದ ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ? ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಆದರೆ, ಯೇಸುವನ್ನು ನಿಮ್ಮ ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ಇದು ತಕ್ಕ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಯಾವುದೇ ಒಂದು ಕ್ರೈಸ್ತ ಮತಗೋಸ್ಕರ ಬಂದದಲ್ಲ. ಯೇಸು ಕ್ರಿಸ್ತನು ಇಡೀ ಲೋಕಕ್ಕೋಸ್ಕರ ಬಂದನು. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕ ಕಳಿಸಿದ. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕೆಂದು ತನ್ನ ಮಗನನ್ನು ಕೊಟ್ಟನು. ಬೇರೆ, ನಾವು ಹುಟ್ಟುವಾಗ ಆದಾಮನ ಸಂಬಂಧದಿಂದ ಎಲ್ಲರೂ ಪಾಪಿಗಳಾಗಿ, ಶರೀರ ಸಂಬಂಧದಲ್ಲಿ ಪಾಪಿಗಳಾಗಿ ಹುಟ್ಟಿದ್ದೇವೆ. ಬಟ್ ಕ್ರಿಸ್ತನ ಸಂಬಂಧದಲ್ಲಿ ನಾವು ದೇವರ ಮಕ್ಕಳಾಗುತ್ತೇವೆ, ನೀತಿವಂತರಾಗುತ್ತೇವೆ. ಅದರಿಂದ ನಾನು ನಿಮಗೆ ಪ್ರಾರ್ಥನೆಯಲ್ಲಿ ಲೀಡ್ ಮಾಡ್ತೇನೆ. ನನ್ನೊಟ್ಟಿಗೆ ಜಸ್ಟ್ ಪ್ರಾರ್ಥನೆ ಮಾಡ್ರೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ವಿತ್ ಥ್ಯಾಂಕ್ ಯು ಲಾರ್ಡ್ ಯ ಅನಾಯಿಂಟಿಂಗ್ ಆ್ಯಂಡ್ ಗ್ರೇಸ್ ಆ್ಯಂಡ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್. ಒಕ ನಿನ್ನ ಪ್ರಸನ್ನತೆಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಇವತ್ತು ನಾವು ವಾಕ್ಯವನ್ನು ಕೇಳಿದೆವು, ನಮ್ಮ ಬಾಯಲ್ಲಿ ಯಾವ ಕೆಟ್ಟ ಮಾತುಗಳು ಹೊರಡಬಾರದು, ಕೇಳುವವರಿಗೆ ಕೇಡನ್ನೇ ಉಂಟು ಮಾಡುವ ಯಾವ ಮಾತು ನಮ್ಮ ಬಾಯಲ್ಲಿ ಹೊರಡಬಾರದು. ಕಾಲೋಚಿತವಾದ ಮಾತು ಇದ್ದರೆ, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಅದನ್ನು ಕೇಳುವವರ ಹಿತಗೋಸ್ಕರ ಆಡ್ರಿ. ಎಸ್ ಲಾರ್ಡ್, ನಾವು ಅದನ್ನೇ ಆಡುವವರಾಗಿದ್ದೇವೆ. ನಾವು ಅನೇಕರನ್ನು ಕಂಫರ್ಟ್ ಮಾಡುವವರಾಗಿದ್ದೇವೆ, ಅನೇಕರನ್ನು ಸಂತೈಸುವವರಾಗಿದ್ದೇವೆ. ಅಂಥ ಮಾತುಗಳೇ ನಮ್ಮ ಬಾಯಲ್ಲಿ ಹೊರಡುವಂಥದ್ದಾಗಿದೆ. ಅದಕ್ಕೋಸ್ಕರ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ ಇನ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ ಇನ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ಹೊಸ ದಿನವನ್ನು ಹೊಸ ವರ್ಷವನ್ನು ಇವರಿಗೆ ಕೊಟ್ಟಿದ್ದಿ. ನಿನ್ನ ಕೃಪೆಯಲ್ಲಿ ಇವರು ನಡೆಸಲ್ಪಡಲಿ. ಕ್ರಿಸ್ತನ ಪ್ರೀತಿಯು ಹೆಚ್ಚೆಚ್ಚಾಗಿ ಇವರು ತಿಳಿಯಲಿ ಎಂದು ಪ್ರಾರ್ಥಿಸ್ತೇನೆ. ಎಲ್ಲ ಬೇಟೆಗಾರನ ಬಲೆಯಿಂದ ಇವರನ್ನು ತಪ್ಪಿಸಿ ಕಾಪಾಡು. ಐ ಥ್ಯಾಂಕ್ ಯು ಲಾರ್ಡ್. ನಿನ್ನ ಅಭಿಷೇಕ ಹಸ್ತವು ಇವರ ಮೇಲೆ ಇರುವುದಕ್ಕೋಸ್ಕರ ಸ್ತೋತ್ರ.
ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30 ವೀಕ್ಷಿಸಿರಿ. 7:30 8 ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ. ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಪ್ರತಿದಿನ ಸಂಜೆ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ. ಈವ್ನಿಂಗ್ ಪ್ರೇಯರಿಗೆ ನೋಡಿ ಜಾಯ್ನ್ ಆಗಿರಿ. ಅದೇ ರೀತಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ, ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ನಿರಂತರವಾಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಅದನ್ನು ವೀಕ್ಷಿಸಿರಿ. ಆಮೆನ್. ಯು ಬ್ಲೆಸ್.